ಇನ್ನು ಕೊರೋನಾದಿಂದ ಜನರಿಗೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗದೆ ಬೆಡ್ ಸಿಗದೆ ಸಾಯುತ್ತಿರೋದನ್ನ ಟಿವಿಗಳಲ್ಲಿ ನಾವು ನೀವು ನೋಡೇ ಇದ್ದೀವಿ. ಇನ್ನ ವೃಕ್ಷಮಾತೆ ಎನಿಸಿಕೊಂಡಿರುವ ಸಾಲುಮರದ ತಿಮ್ಮಕ್ಕನವರಿಗೂ ಈ ಸ್ಥಿತಿ ಬಂದಿದೆ ಅಂತಂದ್ರೆ ನಂಬಲು ಅಸಾಧ್ಯ. ಹೌದು ಸ್ನೇಹಿತರೆ, ಕೇವಲ ಒಂದು ಬೆಡ್ಗಾಗಿ ಆಸ್ಪತ್ರೆಯಲ್ಲಿ ಸಾಲುಮರದ ತಿಮ್ಮಕ್ಕ ಗಂಟೆಗಟ್ಟಲೆ ಪರದಾಡಿದ್ದಾರೆ. ಅಸಲಿಗೆ ಸಾಲುಮರದ ತಿಮ್ಮಕ್ಕನವರಿಗೆ ಏನಾಗಿದೆ, ಈಗ ಹೇಗಿದ್ದಾರೆ, ವೈದ್ಯರು ಹೇಳಿದ್ದಾದರೂ ಏನು, ಎಲ್ಲವನ್ನೂ ನೋಡುವ ಮುನ್ನ ಆದಷ್ಟು ಬೇಗ ಸಾಲುಮರದ ತಿಮ್ಮಕ್ಕನವರು ಗುಣಮುಖರಾಗಿ ಮತ್ತೆ ಮನೆಗೆ ಹಿಂದಿರುಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಸಾಲುಮರದ ತಿಮ್ಮಕ್ಕ ಅವರನ್ನ ಆಲದ ಮರದ ತಿಮ್ಮಕ್ಕ ಎಂದು ಕೂಡ ಕರೆಯುತ್ತಾರೆ. ಸುಮಾರು 8,500 ಮರಗಳನ್ನ ನೆಡುತ್ತಾ ವೃಕ್ಷ ಮಾತೆಯಾಗಿ ಹೆಸರು ಪಡೆದಿದ್ದಾರೆ. ಇನ್ನು ಪದ್ಮಶ್ರೀ ಪಡೆದಿರುವ ಸಾಲುಮರದ ತಿಮ್ಮಕ್ಕರ ಸಾಧನೆಯನ್ನು ಅಳೆಯಲು ಅಸಾಧ್ಯ. ಇನ್ನು 110 ವರ್ಷದ ಸಾಲುಮರದ ತಿಮ್ಮಕ್ಕ ಇಂದು ಬೆನ್ನು ನೋವು ಕಾಣಿಸಿಕೊಂಡ ಹಿನ್ನೆಲೆ ಚಿಕಿತ್ಸೆಗೆಂದು ಅಪೋಲೋ ಆಸ್ಪತ್ರೆಗೆ ದಾಖಲಾದರು. ಇನ್ನು ಸಾಲುಮರದ ತಿಮ್ಮಕ್ಕರವರಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದು ನೆಗೆಟಿವ್ ಎಂದು ರಿಪೋರ್ಟ್ ಕೂಡ ಸಾಬೀತಾಗಿದೆ. ಆದರೆ ಬರೋಬ್ಬರಿ 3 ಗಂಟೆಗಳ ಕಾಲ ತಿಮ್ಮಕ್ಕನವರಿಗೆ ಬೆಡ್ ಸಿಗದೆ ಪರದಾಡಿದ್ದಾರೆ. ಇನ್ನು ನಾನ್ ಕೋವಿಡ್ ಬೆಡ್ ಹೊಂದಿಸಲು ವೈದ್ಯರು ಕೂಡ ಪ್ರಯತ್ನ ನಡೆಸಿದ್ದಾರೆ. ಆದರೆ ಕೋವಿಡ್ ರೋಗಿಗಳು ತುಂಬಿರೋದ್ರಿಂದ ವೈದ್ಯರಿಂದಲೂ ಸಹ ಹರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ. ಕೆಲವು ತಿಂಗಳುಗಳ ಹಿಂದೆ ಬಚ್ಚಲು ಮನೆಯಲ್ಲಿ ಬಿದ್ದು ತಿಮ್ಮಕ್ಕರವರಿಗೆ ಬೆನ್ನು ಮೂಳೆ ಮುರಿದಿತ್ತು. ಇದರ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಈಗ ಇದೇ ನೋವಿಗಾಗಿ ಮತ್ತೆ ಆಸ್ಪತ್ರೆ ಸೇರಿದ್ದಾರೆ. ಇನ್ನು ಸರ್ಕಾರದವರು ಸಾಮಾನ್ಯ ಜನರಿಗೂ ಕೋವಿಡ್ ರೋಗಿಗಳಿಗೂ ಬೆಡ್ಗಳು ಮತ್ತು ಆಕ್ಸಿಜನ್ ಪೂರೈಕೆ ಎಲ್ಲಾ ಕಡೆ ಮಾಡುವಂತೆ ವಿನಂತಿಸುತ್ತಿದ್ದೇವೆ. ಇನ್ನು ಆದಷ್ಟು ಬೇಗ ತಿಮ್ಮಕ್ಕನವರು ಗುಣಮುಖರಾಗಿ ಮನೆಗೆ ಹಿಂದಿರುಗಲಿ ಅಂತ ನೀವು ಕೂಡ ಆಶಿಸುತ್ತಾ ಗೆಟ್ ವೆಲ್ ಸೂನ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.